ಕಾಂಗ್ರೆಸ್ ನಾಯಕರಿಗೆ ನಂಜನಗೂಡು ಟಿಕೆಟ್ ಏನಿದೆ ಅದು ಸಾಕಷ್ಟು ಟೆನ್ಷನ್ ಗೆ ಕಾರಣ ಆಗಿತ್ತು ಇದೀಗ ಆ ಟೆನ್ಷನ್ ರಿಲೀಫ್ ಆಗಿದೆ ಬಹಳ ದೊಡ್ಡ ಟೆನ್ಷನ್ ಅನ್ನು ರಿಲೀಫ್ ಮಾಡಿರುವುದು ಎಚ್ ಸಿ ಮಹದೇವಪ್ಪ ಅವರು ಮೊದಲ ಪಟ್ಟಿಯಲ್ಲೇ ದರ್ಶನ್ ಧ್ರುವ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ದಿವಂಗತ ಧ್ರುವ ನಾರಾಯಣ್ ಕನಸು ನನಸಾಗಿಸೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಧ್ರುವ ನಾರಾಯಣ್ ಪುತ್ರ ದರ್ಶನ್ ಗೆ ಟಿಕೆಟ್ ನೀಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ನಂಜನಗೂಡು ಕಣದಿಂದ ಹಿಂದೆ ಸರಿದಿದ್ದಾರೆ ಎಚ್ ಸಿ ಮಹದೇವಪ್ಪ ಅವರು ದರ್ಶನ್ ಗೆ ನನ್ನ ಬೆಂಬಲ ಅಂತ ಎಚ್ ಸಿ ಮಹದೇವಪ್ಪ ಅವರು ಹೇಳಿದ್ದಾರೆ ಈಗಾಗಲೇ ನಂಜನಗೂಡು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು ಎಚ್ ಸಿ ಮಹದೇವಪ್ಪ ಹಾಗೆ ದಿವಂಗತ ಧ್ರುವ ನಾರಾಯಣ್ ಅವರು ಮಾರ್ಚ್ 20ರಂದು ಧ್ರುವ ನಾರಾಯಣ್ ನಿವಾಸಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಧ್ರುವ ನಾರಾಯಣ್ ಕುಟುಂಬಕ್ಕೆ ಸಾಂತ್ವನವನ್ನು ರಾಗ ಹೇಳ್ತಾರೆ ಇದೇ ವೇಳೆ ದರ್ಶನ್ ಗೆ ಟಿಕೆಟ್ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅನುಕಂಪದ ಅಲೆಯಲ್ಲಿ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ದರ್ಶನ್ ಗೆಲ್ಲೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ ಇತ್ತ ಎಚ್ ಸಿ ಮಹದೇವಪ್ಪ ಅವರು ಕೂಡ ಅಲ್ಲಿನ ಟಿಕೆಟ್ ಆಕಾಂಕ್ಷಿ ಆಗಿದ್ರು ನಾನು ಕೂಡ ನಿಲ್ತೀನಿ ಅಂತ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು ಕೂಡ ಇನ್ನು ದರ್ಶನ್ ಅವರ ಮನೆಗೆ ಅಂದ್ರೆ ಧ್ರುವ ನಾರಾಯಣ್ ಅವರ ಮನೆಗೆ ಎಚ್ ಸಿ ಮಹದೇವಪ್ಪ ಅವರು ಭೇಟಿ ಕೊಟ್ಟು ಅವರಿಗೆ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಆ ಪೋಸ್ಟ್ಗೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಇನ್ನು ಮಹದೇವ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಪಾಪ ಅವ್ರ ದುಃಖದಲ್ಲಿದ್ದಾರೆ ಅದನ್ನು ಅವ್ರು ಕೇಳೋದು ಬೇಡ ಅವರು ಜನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸೊ ನನ್ನ ಮನಸ್ಸು ಹಾಗೆ ಅನ್ನಿಸ್ತು ಅವ್ರು ಯಾರೋ ಹೇಳಿದ್ರು ಏನೋ ಕಾರಣಕ್ಕೆ ನಾನು ಮಾತಾಡ್ತಾ ಇಲ್ಲ ನನಗೆ ಮನಸ್ಸಿಗೆ ದ್ರೋಣಾರಾಯಣ ಸತ್ತ ದಿನವೇ ಈ ಜಾಗದಲ್ಲೇ ನಾನು ಒಂದೇ ಮಾನಸಿಕವಾಗಿ ನಿರ್ಧಾರ ಮಾಡಿದ್ದೆ ನಾನು ಅಲ್ಲಿಗೆ ಅಭ್ಯರ್ಥಿಯಾಗೋಕ್ಕೆ ಹಿಂದೆ ವಾಪಸ್ ಬಂದಿದ್ದೀನಿ ನನ್ನ ಸಂಪೂರ್ಣವಾದ ಬೆಂಬಲ ದರ್ಶನ್ ಕೊಟ್ಟಿದ್ದೀನಿ ಸೊ ನಾನು ಈಗ ದರ್ಶನ್ ಜೊತೆಯಲ್ಲಿ ನಿಲ್ಲಬೇಕು ಸುನೀಲ್ ಥರನೇ ಅವನು ಒಬ್ಬ ಮಗ ಅದಕ್ಕೆ ನಾನು ಏನು ಇವತ್ತು ನನ್ನ ಅರ್ಜಿ ಇತ್ತು ನಂಜನಗೂಡಲ್ಲಿ ನಾನು ಅರ್ಜಿಯನ್ನು ಒತ್ತಾಯ ಮಾಡೋದಿಲ್ಲ ನಾನು ಅಭ್ಯರ್ಥಿಯಾಗೋಕ್ಕೂ ಬಯಸೋದಿಲ್ಲ ದರ್ಶನ್ಗೆ ನನ್ನ ಸಂಪೂರ್ಣವಾದಂಥ ಬೆಂಬಲನ ಕೊಡ್ತೀನಿ ನನಗೆ ಅಧಿಕಾರಕ್ಕಿಂತ ಒಂದು ಜೀವ ಅಮೂಲ್ಯ ಕೀಳು ಮಟ್ಟದ ರಾಜಕೀಯದಿಂದ ನಾನು ಬಂದವನಲ್ಲ ಕಳ್ಕೊಂಡು ನೋವಾಗಿದೆ ಅಧಿಕಾರಕ್ಕಿಂತ ಯಾವ ಅಧಿಕಾರ ಮುಖ್ಯ ಅಲ್ಲ ಜೀವಕ್ಕಿಂತ ಅಂತೇಳಿ ಆವತ್ತು ಹೇಳಿದ್ದೀನಿ ಇದರಲ್ಲಿ ನನಗೆ ತುಂಬ ಬೇಸರ ನೋವಾಗಿದೆ ಹೀಗಾಗಿ ದರ್ಶನ್ ಧ್ರುವ ನಾರಾಯಣ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಜಯಶೀಲನಾಗಿ ಅವ್ರ ತಂದೆ ಆಸೆ ಈಡೇರಿಸಿ ಅಲ್ಲಿಯ ಕುಟುಂಬನ ನಿರ್ವಹಣೆ ಮಾಡೋ ಶಕ್ತಿ ಅವ್ರಿಗೆ ಬರಲಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ ನಾನು ಅಲ್ಲಿಗೆ ಅಭ್ಯರ್ಥಿಯಾಗಲಿಕ್ಕೆ ಬಯಸೋದಿಲ್ಲ ಈಗಾಗಲೇ ನಂಜನಗೂಡು ಟಿಕೆಟ್ಗೆ ಸಂಬಂಧಪಟ್ಟಂತೆ ನನ್ನ ಬೆಂಬಲ ಏನಿದ್ರು ದರ್ಶನ್ ಅವರಿಗೆ ದರ್ಶನ್ ಜೊತೆಗೆ ನಾವೆಲ್ಲರೂ ಕೂಡ ನಿಲ್ಲೋಣ ಅಂತ ಮಹದೇವಪ್ಪ ಅವರು ಹೇಳಿದ್ದಾರೆ ಇದರ ಜೊತೆಗೆ ತಮ್ಮ ಫೇಸ್ಬುಕ್ನಲ್ಲಿ ಸುದೀರ್ಘವಾಗಿ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ ಆ ಪೋಸ್ಟ್ಗೂ ಕೂಡ ಒಂದು ಕಡೆ ಬೆಂಬಲ ವ್ಯಕ್ತ ಆಗ್ತಾ ಇದೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ ಬನ್ನಿ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಇಲ್ಲಿ ಗಮನಿಸಬೇಕು ಒಂದು ಕಡೆ ದರ್ಶನ್ ಅವರಿಗೆ ತನ್ನ ಬೆಂಬಲ ಅಂತ ಹೇಳಿದ್ದಾರೆ ಅವರ ರಾಜಕೀಯ ಭವಿಷ್ಯವನ್ನು ಕೂಡ ಪಕ್ಕಕ್ಕಿಟ್ಟು ಈ ಬೆಂಬಲವನ್ನು ಸೂಚಿಸಿದ್ದಾರೆ ಒಂದು ಕಡೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ ಆ ಮೂಲಕ ಕಾಂಗ್ರೆಸ್ಗಿದ್ದಂಥ ಒಂದು ದೊಡ್ಡ ಟಿಕೆಟ್ ಟೆನ್ಷನ್ ಇವರಿಂದ ಈಗ ರಿಲೀಫ್ ಆಗ್ತಾ ಇದೆ ಲೀಲಾಶ್ರೀ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ನಲ್ಲಿ ಇಬ್ಬರು ಘಟಾನುಘಟಿ ನಾಯಕರು ಒಂದೇ ಕ್ಷೇತ್ರದ ಟಿಕೆಟ್ಗಾಗಿ ಪೈಪೋಟಿಯನ್ನ ಮಾಡ್ತಾ ಇದ್ರು ಹಠಾತ್ ನಿಧನ ಧ್ರುವನಾರಾಯಣ ರವರ ಹಠಾತ್ ನಿಧನದ ಹಿನ್ನೆಲೆ ಮಾದೇವಪ್ಪ ಅವರಿಗೆ ಲೈನ್ ಕ್ಲಿಯರ್ ಆಗ್ತಾ ಇದೆ ಅಂತೇಳಿ ಕೂಡ ಜನರು ಒಂದಷ್ಟು ಜನರು ಭಾವಿಸಿದ್ರು ಜೊತೆಗೆ ಮಹದೇವಪ್ಪ ಅವರೇ ಧ್ರುವನಾರಾಯಣ ಅವರ ಸಾವು ಕಾರಣರಾದ್ರ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಒಂದಷ್ಟು ಜನರು ಎತ್ತಿದ್ರು ಈ ಸಂದರ್ಭದಲ್ಲಿ ಮೃತದೇಹವನ್ನ ನೋಡಕ್ ಬಂದಂತ ಎನ್ ಮಹೇಶ್ ಅವರು ಕೂಡ ಬಿಜೆಪಿ ಶಾಸಕರು ನಂಜನಗೂಡಿನ ಟಿಕೆಟ್ ಟೆನ್ಷನ್ ವಿಚಾರದಲ್ಲಿ ಧ್ರುವನಾರಾಯಣ ಅವರು ಸಾಕಷ್ಟು ನೊಂದಿದ್ರು ಅವ್ರಿಗೆ ಬಿಟ್ಕೊಡ್ಬೇಕಿತ್ತು ಅಂತೇಳಿ ಒಂದ್ ಮಾತನ್ನ ಹೇಳೋ ಮೂಲಕ ಸಾವಿನಲ್ಲೂ ರಾಜಕೀಯದ ವಿಚಾರಕ್ಕೆ ಮಾತನಾಡಿದ್ರು ಅದಾದ ಬಳಿಕ ಈಗ ಮಾದೇವಪ್ಪನವರು ನಿನ್ನೆ ದರ್ಶನ್ ಅವರ ಮನೆ ಅಂದ್ರೆ ಧ್ರುವನಾರಾಯಣ ಮನೆಗೆ ಹೋಗಿ ಒಂದಷ್ಟು ಮಾತುಕತೆಯನ್ನ ಆಡಿದ್ರು ಜೊತೆಗೆ ನಾನು ಈ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನಿಜ
ಆದ್ರೆ ಈ ಈ ಒಂದಷ್ಟು ಸಾವಿನ ಮನೆಯಲ್ಲೂ ಕೂಡ ರಾಜಕೀಯ ಮಾಡಿದ ನನ್ ಬೇಸರ ತಂದಿದೆ. ನಾನು ಈ ಕಾರಣ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿತೀನಿ ಅಂತ ಹೇಳಿ ದರ್ಶನ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಅವರ ಫೇಸ್ಬುಕ್ ವಾರ್ನಲ್ಲಿ ಒಂದು ಸುದೀರ್ಘವಾದಂತಹ ಒಂದು ಲೆಟರ್ ಅನ್ನು ಹಾಕಿದ್ದಾರೆ. ನಾನು ಬಿ ರಾಜಯ್ಯ ಅವರ ಶಿಷ್ಯನಾಗಿ ಬೆಳೆದು ಬಂದಂತಹ ಹಾದಿಯ ಬಗ್ಗೆ ಒಂದಷ್ಟು ಸುದೀರ್ಘವಾದಂತಹ ವಿಚಾರಗಳನ್ನ ಮಹಾದೇವಪ್ಪ ಅವರು ಅಲ್ಲಿ ಹಂಚಿಕೊಂಡಿದ್ದಾರೆ. ಸಾವಿಗೆ ಧ್ರುವನಾರಾಯಣ ಸಾವಿಗೆ ನಾನೇ ಕಾರಣ ಅಂತೇಳಿ ಕೆಲವರು ಭಾವಿಸಿದ್ರು. ನನಗೆ ಪಕ್ಷಕ್ಕಿಂತ ಜೊತೆಗೆ ವ್ಯಕ್ತಿ ಮುಖ್ಯ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಅಷ್ಟೇ ಮುಖ್ಯ ಆಗೋದಿಲ್ಲ, ವ್ಯಕ್ತಿಯನ್ನು ಕೂಡ ನಾವು ನೋಡಬೇಕು. ಸಾವಿನಲ್ಲೂ ಕೂಡ ರಾಜಕೀಯ ಮಾಡಿದ್ ನನಗೆ ಬೇಸರ ತಂದಿದೆ. ನಾನು ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ನಂಜನಗೂಡು ಚುನಾವಣೆಗೆ ಹೊರಟೆ ಅಂತೇಳಿ ಅವರು ಅಲ್ಲಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಕಳಲೆ ಕೇಶವಮೂರ್ತಿ ಅವರನ್ನ ಉಪಚುನಾವಣೆಯಲ್ಲಿ ನಾವು ಗೆಲ್ಸ್ಕೊಂಡ ಸಂದರ್ಭದಲ್ಲಿ ಅಲ್ಲಿ ಸುಮಾರು 700 ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕೆಲಸವನ್ನ ನಂಜನಗೂಡಲ್ಲಿ ಮಾಡಿದ್ವು. ನಂಜನಗೂಡು ಕೂಡ ನನ್ನ ಜನ್ಮಸ್ಥಳ ನಂಜನಗೂಡಿನ ವ್ಯಾಪ್ತಿಗೆ ಸೇರುತ್ತೆ. ಹೀಗಾಗಿ ಅಲ್ಲಿನ ಜನರು ಕೂಡ ಸಾಕಷ್ಟು ಬಾರಿ ನನಗೆ ಒತ್ತಾಯ ಮಾಡ್ತಿದ್ರು, ನೀವು ನಂಜನಗೂಡಕ್ಕೆ ಬರ್ರಿ, ಈ ಬಾರಿ ಚುನಾವಣೆಗೆ ನಿಂತ್ಕೊಳ್ಳಿ, ನಾವು ಗೆಲ್ಲಿಸ್ತೀವಿ ಅಂತೇಳಿ ಹೇಳ್ತಿದ್ರು. ಈ ಕಾರಣದಿಂದಾಗಿ ಅಲ್ಲೂ ಚುನಾವಣೆ ನಿಂತ್ಕೋಬಹುದಲ್ವಾ ಅನ್ನೋ ಒಂದು ಯೋಚನೆಯನ್ನ ಮಾಡಿದ್ದೆ. ಆದ್ರೆ ಈ ಹಠಾತ್ ನಿಧನ ಜೊತೆಗೆ ರಾಜಕೀಯ ಬೆಳವಣಿಗೆಗಳಿಂದ ನನಗೆ ತುಂಬಾ ಬೇಸರ ಆಗಿದೆ. ಹೀಗಾಗಿ ನಾನು ನಡೆದು ಬಂದಂತಹ ಹಾದಿಯನ್ನ ನಾನು ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಕೆಲಸ ನನಗೆ ಬೇಡ, ಆರೋಪವನ್ನ ಮಾಡ್ತಿದ್ದಾರೆ, ಆರೋಪವನ್ನ ಮಾಡಿಕೊಂಡೇ ಜನ ಇರಲಿ, ನಾನು ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇನೆ ಅಂತ ಹೇಳುವ ಮೂಲಕ ಈಗ ಚುನಾವಣಾ ಕಣದಿಂದ ಹಿಂದೆ ಸರಿದಿರೋದು ಮಹಾದೇವಪ್ಪ ಅವರಿಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಫೇಸ್ಬುಕ್ ನಲ್ಲಿ ಕೂಡ ಒಂದಷ್ಟು ಜನರು ನಿಮಗೆ ಶುಭವಾಗ್ಲಿ, ನೀವು ರಾಜಕೀಯ ಜೀವನದ ಒಂದು ಅಂತಿಮ ಘಟ್ಟದಲ್ಲಿ ಇದ್ದವರು, ಈ ರೀತಿಯಾದಂತಹ ಕ್ಷಣಗಳನ್ನ ಯಾರು ಕೂಡ ಊಹೆ ಮಾಡಿರಲಿಲ್ಲ, ಸಾಧ್ಯ ಇರಲಿಲ್ಲ. ಹೀಗಾಗಿ ನೀವು ಮಾಡಿರ್ತಕ್ಕಂಥ ನಿರ್ಧಾರ ತುಂಬಾ ಏನು ಮಾದರಿ ಆದಂತದ್ದು ಅನ್ನೋ ಒಂದು ಹೇಳಿಕೆಗಳನ್ನ ಕೂಡ ಮಹಾದೇವಪ್ಪನವರಿಗೆ ನೀಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮಹಾದೇವಪ್ಪನವರು ಕೂಡ ಈ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂಗೆ ಮಾತನಾಡ್ತಾ ಈ ನಂಜನಗೂಡಿನ ಚುನಾವಣೆಯಲ್ಲಿ ನಾನು ಧ್ರುವ ಅವ್ರನ್ನ ಗೆಲ್ಲಿಸ್ತೇನೆ, ದರ್ಶನ್ ಧ್ರುವ ಗೆಲ್ಲಿಸ್ತೇನೆ, ನಾನು ಈ ಚುನಾವಣಾ ಕಣದಿಂದ ನಂಜನಗೂಡು ಕ್ಷೇತ್ರದ ನಾನು ಆಕಾಂಕ್ಷಿ ಎಲ್ಲ, ಈವರೆಗೆ ಇಲ್ಲಿಂದ ಬಳಿಕ ನನ್ನ ಆಕಾಂಕ್ಷಿ ಎಲ್ಲ ಅನ್ನೋ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸುರೇಶ್, ಇನ್ನು ಪ್ರಮುಖವಾಗಿ ಗಮನಿಸಬೇಕು ಅವರ ಮಗ ಅಂದ್ರೆ ಎಚ್ ಸಿ ಮಹಾದೇವಪ್ಪ ಅವರ ಮಗ ಸುನಿಲ್ ಬೋಸ್ ಅವರ ರಾಜಕೀಯ ನೆಲೆಯನ್ನ ಕಂಡುಕೊಳ್ಳೋದಕ್ಕೂ ಕೂಡ ಅವರು ಪ್ರಯತ್ನವನ್ನ ಪಟ್ಟಿದ್ರು. ಈಗ ಅವರ ಮಗನ ರಾಜಕೀಯ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿ ಥಿಂಕ್ ಮಾಡ್ತಾ ಇರಬಹುದು ಅಂತ? ನಿಜಕ್ಕೂ ಪ್ರತಿಯೊಬ್ಬ ತಂದೆಗೂ ಕೂಡ ಒಂದು ಸ್ವಾರ್ಥ ಅನ್ನೋದಿರುತ್ತೆ, ನಾನ್ ಬೆಳಿಬೇಕು ಜೊತೆಗೆ ನನ್ನ ಮಕ್ಕಳು ಬೆಳೆಸ್ಬೇಕು ಅಂತೇಳಿ. ಅದೇ ರೀತಿ ಧ್ರುವನಾರಾಯಣ ಏನು ಮಹಾದೇವಪ್ಪ ಅವ್ರು ಕೂಡ ಮುಂದಾಗಿದ್ರು. ಅಂದ್ರೆ ನನ್ಗೆ ನರಸೀಪುರ ಟಿಕೆಟ್ ನ ನನ್ನ ಮಗನ್ ಕೊಟ್ರೆ ನನ್ಗೆ ನಂಜನಗೂಡು ಟಿಕೆಟ್ ಕೊಡಿ ಅಂತೇಳಿ ಕೇಳಿದ್ರು. ಎರಡು ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ರು. ಮಹಾದೇವಪ್ಪ ಅವರು ನರಸೀಪುರಕ್ಕೆ ಅರ್ಜಿ ಹಾಕಿರ್ಲಿಲ್ಲ, ಸುನೀಲ್ ಬೋಸ್ ಅವರೇ ನರಸೀಪುರಕ್ಕೆ ಅರ್ಜಿ ಹಾಕಿರುವಂತದ್ದು. ಈ ಸಂದರ್ಭದಲ್ಲಿ ಈ ರಾಜಕೀಯ ಹಠಾತ್ ನಿಧನದ ಹಿನ್ನೆಲೆ ಮಹಾದೇವಪ್ಪ ಅವರು ಕೂಡ ಮುಂದೆ ಏನ್ ಮಾಡ್ಬೇಕು, ನಮ್ಮ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸನ್ನ ಕಂಡಿದ್ದಂತ ಮಹಾದೇವಪ್ಪನವ್ರಿಗೂ ಕೂಡ ಒಂದಷ್ಟು ಇರೋ ಗೊಂದಲಗಳಿದೆ. ಇಲ್ಲಿ ನರಸೀಪುರದಲ್ಲಿ ನಾನ್ ನಿಂತ್ಕೋಬೇಕಾ ಅಥವಾ ನನ್ನ ಮಗನ್ಗೆ ಟಿಕೆಟ್ ಕೊಡಿಸ್ಬೇಕಾ ಅನ್ನೋ ಒಂದು ಗೊಂದಲದಲ್ಲಿ ಕೂಡ ಮಹಾದೇವಪ್ಪನವರಿದ್ದಾರೆ. ಆ ಒಂದು ಗೊಂದಲದಕ್ಕೆ KPCC ಯಾವ ರೀತಿ, ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಈ ರಾಜಕೀಯ ತ್ಯಾಗವನ್ನ ಮಾಡಿರೋದ್ರಿಂದ ಹಿನ್ನೆಲೆ ಮಹಾದೇವಪ್ಪನವ್ರನ್ನ ನೀವೇ ನಿಂತ್ಕೊಳ್ಳಿ, ನಿಮ್ ಮಗನಿಗೆ ಭವಿಷ್ಯ ಇದೆ, ಈ ಒಂದು ಚುನಾವಣೆಯಲ್ಲಿ ನೀವು ಗೆದ್ದು ಆ ಒಂದು ಕ್ಷೇತ್ರದಲ್ಲಿ ಸಂಘಟನೆಯನ್ನ ಮಾಡಿ ಅದಾದ ಬಳಿಕ ನೀವು ನಿಮ್ಮ ಮಗನಿಗೆ ಆ ಒಂದು ಕ್ಷೇತ್ರವನ್ನ ಬಿಟ್ಕೊಡುವಂತೆ ಮುಂದಿನ ಚುನಾವಣೆಗೆ ಅಂತೇಳಿ ಕೂಡ ಕಾಂಗ್ರೆಸ್ ನಾಯಕರು ಒಂದಷ್ಟು ಜನರು ಮಹಾದೇವಪ್ಪನವ್ರಿಗೆ ಕಿವಿ ಮಾತು ಹೇಳ್ತಿದ್ದಾರೆ. ಈಗ ಮಹಾದೇವಪ್ಪನವ್ರು ಕೂಡ ಆಲೋಚನೆ ಮಾಡಬೇಕಾಗಿದೆ, ಚುನಾವಣೆಯಲ್ಲಿ ತಾವು ನಿಂತ್ಕೋಬೇಕಾ ಅಥವಾ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಮಗನ ರಾಜಕೀಯ ಜೀವನಕ್ಕೆ ಇವರು ಕ್ಷೇತ್ರ ತ್ಯಾಗ ಮಾಡೋ ಮೂಲಕ ಮಗನ ಗೆಲುವಿಗೆ ಸಹಕಾರಿ ಆಗ್ತಾರಾ ಅನ್ನೋದು ಕೂಡ ಸಾಕಷ್ಟು ಏನು ಕುತೂಹಲ ಆಗಿರ್ತಕ್ಕಂತ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಲೀನಾಶ್ರೀ, ಥ್ಯಾಂಕ್ ಯು ಸುರೇಶ್. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.